ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. DCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತು ಒಂದು ಮಹತ್ವದ ಮಾಹಿತಿಯನ್ನು, ಡಾಕ್ಯುಮೆಂಟ್ ದಿನಾಂಕಗಳನ್ನು, ವೆರಿಫಿಕೇಷನ್ ದಿನಾಂಕಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಇಲ್ಲಿ KE ವೆಬ್ಸೈಟ್ಗೆ ಹೋಗಿ ಗೂಗಲಲ್ಲಿ ಹೋಗಿ KE ಅಂತ ಟೈಪ್ ಮಾಡಿದಾಗ KE ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಪ್ರವೇಶ ಅಂತ ನೋಡಿ, ಪ್ರವೇಶದಲ್ಲಿ ಡಿಪ್ಲೊಮಾ CET 2024 ನೋಡಿದಾಗ ಇಲ್ಲಿ ನಮಗೆ ಡಿಪ್ಲೊಮಾ DCET ಬಗ್ಗೆ ಏನೇನು ಅಪ್ಡೇಟ್ಸ್ಗಳು ಇದ್ದಾವೆ ಎಲ್ಲ ಲಿಂಕ್ಗಳು ಇಲ್ಲಿ ನಮ್ಗೆ ಸಿಗ್ತವೆ. DCET 2024 ದಾಖಲೆ ಪರಿಶೀಲನಾ ವೇಳಾಪಟ್ಟಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು PDF ಬರುತ್ತೆ. ಆ PDF ಅಲ್ಲಿ ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, DCET 2024 ಫಲಿತಾಂಶವನ್ನು ದಿನಾಂಕ 29/6/2024 ಮಧ್ಯಾಹ್ನ 2:00 ನಂತರ ಪ್ರಕಟಿಸಲಾಗುವುದು. ಅಂದರೆ ಇಪ್ಪತ್ತೊಂಬತ್ತು ಜೂನ್ರಂದು ಆಲ್ರೆಡಿ ನಮ್ಮ KE ವೆಬ್ಸೈಟಲ್ಲಿ ರ್ಯಾಂಕನ್ನು ಪ್ರಕಟಿಸಲಾಗಿದೆ. ನಿಮ್ಮ ರ್ಯಾಂಕ್ಗಳನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ಕೂಡ ನಾನು ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ನಿಮ್ಮ DCET ನಂಬರನ್ನು ಎಂಟರ್ ಮಾಡಿದ್ರೆ ನಿಮ್ಮ ರ್ಯಾಂಕನ್ನು ನೋಡಬಹುದು. ಆಯಾ ರ್ಯಾಂಕ್ಗಳ ಪ್ರಕಾರ ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಡಿಪ್ಲೊಮಾ ಪರೀಕ್ಷೆಯಲ್ಲಿ ನಿಗದಿತ ಅರ್ಹತೆ ಇರುವ ಮತ್ತು DCET ಪರೀಕ್ಷೆಗೆ ಹಾಜರಾಗಿ ರ್ಯಾಂಕ್ ಪ್ರಕಟವಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಡಿಪ್ಲೊಮಾ ಅಂಕ ಮತ್ತು ಅಂಕಪಟ್ಟಿಗಳನ್ನು PDF ಫಾರ್ಮ್ಯಾಟ್ನಲ್ಲಿ ಪ್ರಾಧಿಕಾರ ಇಮೇಲ್. ನೋಡಿ, ಕೆಲವೊಬ್ಬರಿಗೆ ರ್ಯಾಂಕ್ ಇನ್ನೂ ಬಂದಿರಲ್ಲ, ರ್ಯಾಂಕ್ ಹೆಲ್ಡ್ ಆಗಿರುತ್ತೆ. ಅಂಥವ್ರು ಏನು ಮಾಡಬೇಕು, ಡಿಪ್ಲೊಮಾ ಅಂಕ ಮತ್ತು ಅಂಕಪಟ್ಟಿಗಳನ್ನು, ನಿಮ್ಮ ಡಿಪ್ಲೊಮಾದು ಮಾರ್ಕ್ಸ್ಗಳನ್ನು ಮತ್ತು ನಿಮ್ಮ ಡಿಪ್ಲೊಮಾದು ಮಾರ್ಕ್ಸ್ ಕಾರ್ಡ್ಗಳನ್ನು, ಪ್ರತಿ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ತಗೋಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ PDF ಫಾರ್ಮ್ಯಾಟಲ್ಲಿ KEA UGC CET UGCET224@gmail.com ಈ ಮೇಲ್ ಐಡಿಗೆ ನೀವು ಮೇಲ್ ಮಾಡಿದ್ದಲ್ಲಿ ನಿಮಗೆ ಸ್ಪಾಟ್ ರ್ಯಾಂಕ್ ಅದನ್ನು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವ್ರು ಏನು ಮಾಡ್ತಾರೆ, KE ಅವರು ನಿಮಗೆ ಸ್ಪಾಟ್ ರ್ಯಾಂಕನ್ನು ಇಶ್ಯೂ ಮಾಡ್ತಾರೆ. ಎರಡನೇ ವರ್ಷದ ಅಥವಾ ಮೂರನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಾತಿಗೆ ಹಾಗೂ ಮೊದಲನೇ ವರ್ಷದ ಆರ್ಕಿಟೆಕ್ಟ್ ಕೋರ್ಸ್ಗೆ ಅರ್ಹತೆಯನ್ನು ಪಡೆಯುವುದಕ್ಕಾಗಿ ದಾಖಲಾತಿ ಪರಿಶೀಲನೆಯನ್ನು ಈ ಕೆಳಗಂಡಂತೆ ನಡೆಸಲಾಗುವುದು. ಅಂದರೆ ಈಗಾಗಲೇ ನಮಗೆ DCET ರ್ಯಾಂಕನ್ನು ನೋಡಿದ್ದೀವಿ, ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ನಮ್ಮ ಈ KEA DCET ಪ್ರಾಸೆಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಯಾವುದಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನಾವು ಎಲ್ಲರೂ ಅಭ್ಯರ್ಥಿಗಳು DCET ಯಾರ್ಯಾರು ಬರ್ದಿದ್ದೀವಿ, ಯಾರ್ಯಾರು ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ಗೆ ಹೋಗಕ್ಕೆ ಬಯಸ್ತಾ ಇದ್ದೀವಿ, ನಾವೆಲ್ಲರೂ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಲೇಬೇಕಾಗುತ್ತೆ. ಇದನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕಾಗುತ್ತೆ. ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ಈ ಕೆಳಗೆ ಗೊತ್ತುಪಡಿಸಿರುವ ವೇಳಾಪಟ್ಟಿ ಪ್ರಕಾರ ರಾಜ್ಯದಲ್ಲಿನ ಸರ್ಕಾರಿ ಮತ್ತು ಅನುದಾನಿತ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಡಿಪ್ಲೊಮಾ ಪಾಲಿಟೆಕ್ನಿಕ್ಗಳಲ್ಲಿ ನಡೆಸಲಾಗುವುದು. ಅಂದರೆ ಎಲ್ಲ ಪಾಲಿಟೆಕ್ನಿಕ್ಗಳಲ್ಲಿ, ನಿಮಗೆ ಹತ್ತಿರವಿರೋ ಪಾಲಿಟೆಕ್ನಿಕ್ಗಳಲ್ಲಿ ಮುಂಚೆ ಎಲ್ಲ ಯಾವ ರೀತಿ ಇರ್ತಾ ಇತ್ತು, ನಾವು ಕೆಲವೊಂದು ಸೆಂಟರ್ಸ್ಗಳನ್ನು ಮಾಡ್ತಾ ಇದ್ರು, KEAದವರು ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಸ್ಗಳನ್ನು ಮಾಡ್ತಾ ಇದ್ರು, ಆ ಸೆಂಟರ್ಸ್ಗಳಲ್ಲಿ ವೆರಿಫಿಕೇಷನ್ ಮಾಡಿಸ್ತಾ ಇದ್ವಿ. ಇವಾಗ ಹೋದ ವರ್ಷದಿಂದ ಏನಾಗಿದೆ, ನಮಗೆ ಹತ್ತಿರ ಇರೋ ಗೌರ್ಮೆಂಟ್ ಅಥವಾ ಎಡೆಡ್ ಡಿಪ್ಲೊಮಾ ಕಾಲೇಜ್ಗಳಲ್ಲಿ, ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಮಾಡಿಸ್ಬೋದು. ಪ್ರತಿಯೊಂದು ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಅಥವಾ ಪ್ರತಿಯೊಂದು ಎಡೆಡ್ ಕಾಲೇಜ್ಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗುವ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ಗಳ ಕಾಲೇಜುಗಳ ವಿವರವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮತ್ತು ಡಿಪ್ಲೊಮಾ ಕಾಲೇಜ್ಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಅಭ್ಯರ್ಥಿಯು KE ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಯಾವುದಾದ್ರೂ ಹತ್ತಿರದ ಸರ್ಕಾರಿ ಅಥವಾ ಅನುದಾನಿತ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಖುದ್ದಾಗಿ ಹಾಜರಿರಬೇಕು. ನಾವು ಹಾಜರಿದ್ದು ಕ್ಯಾಂಡಿಡೇಟೇ, ಯಾರು ಎಕ್ಸಾಮ್ ಬರೆದಿರ್ತೀರಿ, ಯಾರು ಇಂಜಿನಿಯರಿಂಗ್ ಸೀಟ್ ತಗೋಬೇಕಂತಿರ್ತೀರಿ, ಅವು ಕ್ಯಾಂಡಿಡೇಟೇ ಖುದ್ದಾಗಿ ಹಾಜರಾಗಬೇಕಾಗುತ್ತೆ ವೆರಿಫಿಕೇಷನ್ಗೆ. ಅವರ ಪರವಾಗಿ ಬೇರೆ ಯಾರು ಹಾಜರಾಗುವಂತಿಲ್ಲ. ಯಾರು ಬೇರೆಯವರು ನನ್ನ ಪರವಾಗಿ, ನನಗೆ ಹುಷಾರಿಲ್ಲ, ನಮ್ಮ ಪೇರೆಂಟ್ಸ್ನ ಕಳಿಸ್ತೀನಿ, ಬೇರೆಯವ್ರನ್ನ ಕಳಿಸ್ತೀನಿ ಅಂದರೆ ಅದು ಅಲೋ ಇಲ್ಲ, ಅವಕಾಶ ನೀಡುವುದಿಲ್ಲ. ಈ ವೇಳಾಪಟ್ಟಿಯ ತಾತ್ಕಾಲಿಕ ಹಾಗೂ ಬದಲಾವಣೆಗೆ ಒಳಪಟ್ಟಿರ್ತದೆ. ಕೆಲವೊಂದು ಸಾರಿ ಇದು ಚೇಂಜ್ ಆಗಬಹುದು. ಸದ್ಯಕ್ಕೆ ನಮಗೆ ಈ ವೇಳಾಪಟ್ಟಿಯನ್ನು ಇಲ್ಲಿ ನೋಡ್ತಾ ಇದ್ದೀವಿ, ನಾವು ಸ್ಕ್ರೀನ್ ಮೇಲೆ ವೇಳಾಪಟ್ಟಿಯನ್ನು ನೋಡಬಹುದು. ಅದಕ್ಕಿಂತ ಮುಂಚೆ ಕೆಲವೊಂದು ಸ್ಪೆಷಲ್ ಕ್ಯಾಟಗರಿಗಳು ಇರ್ತವೆ. ವಿಶೇಷ ಪ್ರವರ್ಗ NCC, ಕ್ರೀಡೆ, ಸೈನಿಕರು, ಮಾಜಿ ಸೈನಿಕರು, CPF, ಮಾಜಿ CPF ಕ್ಲೇಮ್ ಮಾಡಿರುವ ಅಭ್ಯರ್ಥಿ, ಕೆಲವೊಂದು ಸ್ಪೆಷಲ್ ಕ್ಯಾಟಗರಿಗಳಲ್ಲಿ ನಾವು ಏನಾದರೂ ಸೀಟ್ಸ್ಗಳನ್ನು ಕ್ಲೇಮ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿರುತ್ತೆ ಅಂದರೆ
ಕೆಇಎ ಮಲ್ಲೇಶ್ವರಂ ಇಲ್ಲಿ ಪರಿಶೀಲನೆಗೆ ಹಾಜರಾಗಬೇಕಾಗಿರುತ್ತೆ. ಓನ್ಲಿ ಓನ್ಲಿ ಈ ಕ್ಯಾಟಗರಿಯಲ್ಲಿ ಸೀಟ್ಸ್ಗಳನ್ನು ಕ್ಲೇಮ್ ಮಾಡಿರೋರು ಮಾತ್ರ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಅದರ್ವೈಸ್ ನಾವು ಈ ನಮ್ಮ ಹತ್ತಿರ ಇರೋ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಅಥವಾ ಏಡೆಡ್ ಪಾಲಿಟೆಕ್ನಿಕ್ಕಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. 2024 ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ, ಅವರಿಗೆ ಯಾರು ಹ್ಯಾಂಡಿಕ್ಯಾಪ್ ಕೋಟಾ ಅಲ್ಲಿ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅವರಿಗೆ ಮೆಡಿಕಲ್ ಚೆಕಪ್ ಆಗುತ್ತೆ. 1/7/2024 ಮೆಡಿಕಲ್ ಚೆಕಪ್ ಎಲ್ಲಿ ಆಗುತ್ತೆ ಅನ್ನೋದನ್ನ ಕೂಡ ನಮ್ಮ ಡಾಕ್ಯುಮೆಂಟ್ ಏನು ವೆಬ್ಸೈಟ್ ಅಲ್ಲಿ ಪ್ರಕಟಣೆ ನೀಡಲಾಗಿದೆ. ಇದೆಲ್ಲ ಆದ್ಮೇಲೆ ಈಗ ನಾವು ರಿಮೈನಿಂಗ್ ಯಾರು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕ್ಲೇಮ್ ಮಾಡದೇ ಇರೋರು ಯಾವಾಗ ಯಾವಾಗ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಬೇಕಾಗುತ್ತೆ ಅಂದರೆ, ನಾವು ಈಗಾಗಲೇ ನಮ್ಮ ರ್ಯಾಂಕ್ಗಳನ್ನು ನೋಡಿದ್ದೀವಿ. ದಿನಾಂಕ 2/7/2024, 3/7/2024, 4/7/3 ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ನಮ್ಮ ಹತ್ತಿರ ಇರೋ. ಈಗ ನಾನು ಯಾವುದೇ ಒಂದು ಹಳ್ಳಿಯಲ್ಲಿದ್ದರೂ ಕೂಡ ಹತ್ತಿರ ಇರೋ ನನ್ನ ಸರ್ಕಾರಿ ಪಾಲಿಟೆಕ್ನಿಕ್ಗೆ ಹೋಗಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬಹುದು. ಇದರಲ್ಲಿ ಗೊಂದಲ ಬೇಡ, ನಾನು ಬೇರೆ ಸಿಟಿಗೆ ಹೋಗಬೇಕಾಗುತ್ತೆ, ನಾನು ಹುಬ್ಳಿಗೆ ಹೋಗಬೇಕಾಗುತ್ತೆ, ನಾನು ಬೆಂಗಳೂರಿಗೆ ಹೋಗಬೇಕಾಗುತ್ತೆ, ನಾನು ಮಂಗಳೂರಿಗೆ ಹೋಗಬೇಕಾಗುತ್ತೆ, ಇಲ್ಲ ನಿಮ್ಮ ಊರಿಗೆ ಹತ್ತಿರ ಇರೋ ಸರ್ಕಾರಿ ಅಥವಾ ಏಡೆಡ್ ಪಾಲಿಟೆಕ್ನಿಕ್ಗೆ ಹೋಗಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬಹುದು. ಆ ಯಾವುದೇ ಪಾಲಿಟೆಕ್ನಿಕ್, ಈಗ ನಾನು ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಲ್ತಿದ್ದೀನಿ, ಆ ಸರ್ಕಾರಿ ಪಾಲಿಟೆಕ್ನಿಕ್ ನನ್ನ ಊರಿನ ತುಂಬ ದೂರ ಇದೆ, ನನ್ನ ಊರಿಗೆ ಹತ್ತಿರ ಇರೋ ಇನ್ನೊಂದು ಸರ್ಕಾರಿ ಪಾಲಿಟೆಕ್ನಿಕ್ ಇದೆ, ನಾನು ಹತ್ತಿರ ಇರೋ ಪಾಲಿಟೆಕ್ನಿಕಲ್ಲಿ ವೆರಿಫಿಕೇಷನ್ ಮಾಡಿಸ್ಕೋಬಹುದು. ನಾನು ಕಲ್ತಿರೋ ಪಾಲಿಟೆಕ್ನಿಕ್ಗೆ ಹೋಗಿ ನಾನು ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ನನಗೆ ಯಾವ ಪಾಲಿಟೆಕ್ನಿಕ್ ಹತ್ರ ಆಗುತ್ತೆ, ಯಾವ ಸರ್ಕಾರಿ ಪಾಲಿಟೆಕ್ನಿಕ್ ಹತ್ರ ಆಗುತ್ತೆ, ಯಾವ ಎಡೆಡ್ ಪಾಲಿಟೆಕ್ನಿಕ್ ಹತ್ರ ಆಗುತ್ತೆ, ಆ ಯಾವುದಾದ್ರೂ ಒಂದು ಪಾಲಿಟೆಕ್ನಿಕ್ಗೆ ಹೋಗಿ ನಾನು ವೆರಿಫಿಕೇಷನ್ ಮಾಡಿಸ್ಕೋಬಹುದು. 2/7/2024 ಯಾರ್ಯಾರು ಮಾಡಿಸ್ಕೋಬಹುದು, ಇಲ್ಲಿ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. 9:45 to 11:30 ಒಂದನೇ ರ್ಯಾಂಕಿಂದ ಹಿಡಿದು 1200 ರ್ಯಾಂಕ್ ವರೆಗೂ, ಅದೇ ರೀತಿ 1201 to 2004 11:30 to 11:15, 2401 to 3002 2/4, 3/2201 to 4000 4:15 to 3:15 ಮಧ್ಯಾಹ್ನ 2, 4:15 ಅಂದರೆ ಒಂದನೇ ರ್ಯಾಂಕಿಂದ ಹಿಡಿದು 4000 ರ್ಯಾಂಕ್ ವರೆಗೂ 2/7/2024 ಈ ನಮ್ಮ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕ್ ಟು 4000 ರ್ಯಾಂಕ್ ವರೆಗೂ ಯಾರ್ಯಾರಿದ್ದೀವಿ, ನಮ್ಮ ಹತ್ತಿರದ ಪಾಲಿಟೆಕ್ನಿಕ್ ಕಾಲೇಜ್ಗಳಿಗೆ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ಗಳಿಗೆ 2ನೇ ತಾರೀಕಿಗೆ ಹೋಗಬೇಕಾಗುತ್ತೆ. ಅದೇ ರೀತಿ 4001 ರ್ಯಾಂಕಿಂದ ಹಿಡಿದು 12000 ರ್ಯಾಂಕ್ ವರೆಗೂ ನಾವು 3ನೇ ತಾರೀಕಿಗೆ ನಮ್ಮ ಹತ್ತಿರ ಇರೋ ಪಾಲಿಟೆಕ್ನಿಕ್ಗಳಿಗೆ ಹೋಗಬೇಕಾಗುತ್ತೆ. 12000 ಕೊನೆಯ ರ್ಯಾಂಕ್ ವರೆಗೂ ನಾವು ನಮ್ಮ ಹತ್ತಿರ ಇರೋ ಪಾಲಿಟೆಕ್ನಿಕ್ಗಳಿಗೆ ದಿನಾಂಕ 4 ಹೋಗಬೇಕಾಗುತ್ತೆ. ವಿದ್ಯಾರ್ಥಿಗಳು, ಈ ಟೈಮ್ ಟೇಬಲ್ ಅನ್ನು ನೀವು ಸ್ವಲ್ಪ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ನೀಟಾಗಿ ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ರ್ಯಾಂಕ್ ಅನ್ನು ನೀವು ವೆಬ್ಸೈಟ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅಲ್ಲಿ ನೋಡಬಹುದು. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ರ್ಯಾಂಕ್ಗಳನ್ನು ನೋಡಬೇಕು. ಆಮೇಲೆ ಆ ನಿಮ್ಮ ರ್ಯಾಂಕ್ಗೆ ಯಾವ ದಿನಾಂಕ ಅನ್ವಯ ಆಗುತ್ತೆ ಆ ದಿನಾಂಕಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದು ಯಾವ ರೀತಿ, ಏನೇನು ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ಮೂಲ ದಾಖಲೆಗಳ ವಿವರ ಇಲ್ಲಿದೆ ನೋಡಿ. DCET 74ಕ್ಕೆ ಭರ್ತಿ ಮಾಡಿ ಅಂತಿಮ ಸಲ್ಲಿಸಿರೋ ಪ್ರತಿ, ನಾವೇನು ಅಪ್ಲಿಕೇಶನ್ ಹಾಕಿರ್ತೀವಿ, DCET ಅಪ್ಲಿಕೇಶನ್ ಏನು ಹಾಕಿರ್ತೀವಿ, ಆ ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟ್, ಆ ಡಾಕ್ಯುಮೆಂಟ್ ಒರಿಜಿನಲ್ ಅಪ್ಲಿಕೇಶನ್ ಇರಬೇಕು. ಅದರ ಜೊತೆ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ 2024 ಪ್ರವೇಶ ಪತ್ರ, ಹಾಲ್ ಟಿಕೆಟ್, ಅಡ್ಮಿಷನ್ ಕಾರ್ಡ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ನಾವು DCET ಅಪ್ಲಿಕೇಶನ್ ನಮ್ಮ ಹತ್ರ ಇರಬೇಕು, DCET ಹಾಲ್ ಟಿಕೆಟ್ ನಮ್ಮ ಹತ್ರ ಇರಬೇಕು, ನಾವು DCET ಎಕ್ಸಾಮ್ ಹೋದ ತಕ್ಷಣ ಎಲ್ಲೋ ಮಿಸ್ ಹಾಕಿರ್ತೀವಿ ಅದನ್ನು ನೋಡಿ ನಮ್ಮ ಹತ್ರ ಇಟ್ಕೋಬೇಕು. DCET ಎಕ್ಸಾಮ್ಗೆ ತೊಗೊಂಡು ಹೋಗಿರೋ ಹಾಲ್ ಟಿಕೆಟ್ ಇರಬೇಕು. ನಮ್ಮ SSLC ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ಸ್ಗಳು ನಮ್ಮ ಹತ್ರ ಇರಬೇಕು. ನಮ್ಮ SSLC ಮಾರ್ಕ್ಸ್ ಕಾರ್ಡ್ಸ್ಗಳು ನಮ್ಮ ಡಿಪ್ಲೊಮಾ ಕಾಲೇಜ್ಗಳಲ್ಲಿ ಇರ್ತವೆ, ಕೆಲವೊಬ್ಬರು ನಾವು ತೊಗೊಂಡಿರ್ತೀವಿ, ಕೆಲವೊಬ್ಬರು ತೊಗೊಂಡಿರಲ್ಲ. ಸೊ ಯಾರು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ತೊಗೊಂಡಿಲ್ಲ, ನೀವು ಹೋಗಿ, ಸೋಮವಾರ ಒಂದು ದಿನ ನಿಮಗೆ ಟೈಮಿಂಗ್ ಇದೆ, ಸೋಮವಾರ ಹೋಗಿ ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ತೊಗೋಬೋದು. ಮಂಡೇ ಹೋಗಿ SSLC ಮಾರ್ಕ್ಸ್ ಕಾರ್ಡ್ಸು ಅಥವಾ ಯಾವುದೇ ಡಾಕ್ಯುಮೆಂಟ್ ನೀವು ರೆಡಿ ಮಾಡಬೇಕಾದಲ್ಲಿ ಸೋಮವಾರ ಮಾತ್ರ ನಿಮಗೆ ಟೈಮ್ ಇದೆ, ಯಾಕಂದರೆ ಮಂಗಳವಾರದಿಂದ ಅಂದರೆ 2ನೇ ತಾರೀಕಿನಿಂದ ನಿಮಗೆ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಡಿಪ್ಲೊಮಾ ಅಂಕಪಟ್ಟಿಗಳು, ಎಲ್ಲ ಸೆಮಿಸ್ಟರ್ ಎಲ್ಲ ವರ್ಷದ ಮೂಲ ಅಂಕಪಟ್ಟಿಗಳು, ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು ನಮಗೆ. ಮೂರನೇದು, ನಾವು ಏನು 6 ಸೆಮಿಸ್ಟರ್ ಡಿಪ್ಲೊಮಾ ಕಲಿತೀವಿ, 6 ಸೆಮಿಸ್ಟರ್ಗಳ
ಮಾರ್ಕ್ಸ್ ಅಂಕಪಟ್ಟಿಗಳು ನಮ್ಮ ಹತ್ರ ಇರಬೇಕು. ಅದೇ ರೀತಿ ಆರು ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ನಮ್ಮ ಹತ್ರ ಇರಬೇಕು. ಮತ್ತು ಕೆಲವೊಬ್ಬರು ನಾವು ಬ್ಯಾಕ್ ಆಗಿರ್ತೀವಿ, ಫೇಲ್ ಆಗಿರ್ತೀವಿ, ಫೇಲ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಕೂಡ ನಮ್ಮ ಹತ್ರ ಇರಬೇಕು. ಈಗ ಕಾಲೇಜ್ಗಳಲ್ಲಿ ನಮ್ಮ ಇಲಾಖೆಯಿಂದ ಒರಿಜಿನಲ್ ಫಿಫ್ತ್ ಸಿಕ್ಸ್ತ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಬರದೇ ಇದ್ದಾಗ ಕಾಲೇಜ್ಗೆ ಹೋದರೆ ನಮಗೆ ಬಿ ಟಿ ವೆಬ್ಸೈಟಿಂದ ನಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಪ್ರಿಂಟ್ ಹಾಕಿ ಕೊಡ್ತಾ ಇದ್ದಾರೆ. ನೀವು ಕಾಲೇಜಲ್ಲಿ ನಿಮ್ಮ ಹೋಗಿ ಕೇಳಿದರೆ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಿ ಆ ಕಾಲೇಜ್ಗೆ ಹೋದರೆ ನಿಮಗೆ ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಕೊಡ್ತಾರೆ, ಅದನ್ನು ನೀವು ತಗೋಬೇಕು. ಆಮೇಲೆ ಎಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ನಾವು ವ್ಯಾಸಂಗ ಪ್ರಮಾಣ ಪತ್ರ ನಾವು ಒಂದನೇ ತರಗತಿಯಿಂದ ಹಿಡಿದುಕೊಂಡು ಅಂತಿಮ ವರ್ಷ ಡಿಪ್ಲೊಮಾವರೆಗೂ ಕನಿಷ್ಠ 7 ವರ್ಷ ನಾವು ಕರ್ನಾಟಕದಲ್ಲಿ ಓದಿರಬೇಕು. ಅದರಲ್ಲಿ ನಮ್ಮ SSLC ಕೂಡ ಕರ್ನಾಟಕದಲ್ಲಿ ಆಗಿರಬೇಕು. ಅದಕ್ಕೆ ನಾವು ವ್ಯಾಸಂಗ ಪ್ರಮಾಣ ಪತ್ರವನ್ನು ತಗೊಂಡು ಬರಬೇಕಾಗುತ್ತೆ ನಮ್ಮ ಶಾಲೆಗಳಿಂದ. ಇವು ಏನು ಫಸ್ಟ್ 5 ಡಾಕ್ಯುಮೆಂಟ್ಸ್ ಇದಾವೆ, ಕಂಪಲ್ಸರಿ ಡಾಕ್ಯುಮೆಂಟ್ಸ್. ಇವು ಯಾವ ರಿಸರ್ವೇಷನ್ಗೆ ಸಂಬಂಧಪಟ್ಟಿರುವ ಡಾಕ್ಯುಮೆಂಟ್ಸ್ಗಳಲ್ಲ, ವೆರಿ ಕಂಪಲ್ಸರಿ ಮಸ್ಟ್ ಡಾಕ್ಯುಮೆಂಟ್ಸ್. ಇವು ನಮಗೆ 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ತಗೊಂಡು ಬರಬೇಕಾಗುತ್ತೆ. ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಏನು, ನಮಗೆ ಯಾವುದೋ ಒಂದು ಜೆರಾಕ್ಸ್ ಅಂಗಡಿಗೆ ಅಥವಾ ಸ್ಟೇಷನರಿ ಅಂಗಡಿಗೆ ಹೋಗಿ ತಗೊಂಡಾಗ ಆ ಫಾರ್ಮ್ಯಾಟ್ಸ್ಗಳು ಸಿಗ್ತವೆ, ಖಾಲಿ ಫಾರ್ಮ್ಯಾಟ್ಸ್ಗಳು ಕೊಡ್ತಾರೆ. ವ್ಯಾಸಂಗ ಪ್ರಮಾಣ ಪತ್ರ ಆಗಿರ್ಬೋದು, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಆಗಿರಬಹುದು, ಅಥವಾ ಗ್ರಾಮೀಣ ಪ್ರಮಾಣ ಪತ್ರ ಆಗಿರಬಹುದು. ಈ ಪ್ರಮಾಣ ಪತ್ರಗಳನ್ನು ನಾವು ಕಲ್ತಿರೋ ನಾವು ಮೊದಲನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 10th ವರೆಗೂ ನಾವು ಯಾವ ಶಾಲೆಗಳಲ್ಲಿ ಕಲ್ತಿದ್ದೀವಿ ಆ ಶಾಲೆಗಳಿಗೆ ಹೋದ್ರೆ ಆ ಶಾಲೆಯಲ್ಲಿರೋ ಮುಖ್ಯೋಪಾಧ್ಯಾಯರು ಹೆಡ್ ಮಾಸ್ಟರ್ಸ್ಗಳು ಅದನ್ನು ಫಿಲಪ್ ಮಾಡಿ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನು ಫಿಲಪ್ ಮಾಡಿ ಆ ವ್ಯಾಸಂಗ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಗ್ರಾಮೀಣಗಳನ್ನು ಇಶ್ಯೂ ಮಾಡ್ತಾರೆ. ಇಷ್ಟಾದ ಮೇಲೆ ಮುಗಿಲಿಲ್ಲ, ಅಲ್ಲಿಗೆ ಆಯಾ ಶಾಲೆಗೆ ಸಂಬಂಧಪಟ್ಟ BEOಗಳು ಬ್ಲಾಕ್ ಎಜುಕೇಷನ್ ಆಫೀಸರ್ಗಳು ಸೈನ್ ಮಾಡಬೇಕು ಆ ಪತ್ರಗಳ ಮೇಲೆ. ಯಾವ್ಯಾವ ಪತ್ರಗಳು, ವ್ಯಾಸಂಗ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ಗಳ ಮೇಲೆ ಮೊದಲು ಹೆಡ್ ಮಾಸ್ಟರ್ಗಳು ಮಾಡ್ತಾರೆ. ನಾವು ಯಾವ ಶಾಲೆಯಲ್ಲಿ ಕಲ್ತಿದ್ದೀವಿ ಆ ಶಾಲೆ ಹೆಡ್ ಮಾಸ್ಟರ್ಗಳು ಸೈನ್ ಮಾಡ್ತಾರೆ. ಹೆಡ್ ಮಾಸ್ಟರ್ಗಳು ಸೈನ್ ಆದಮೇಲೆ BEOಗಳು ಸೈನ್ ಮಾಡ್ತಾರೆ. BEOಗಳ ಹತ್ರ ಹೋಗಿ ನಾವು ಸೈನ್ ಹಾಕ್ಕೊಂಡು ಬರಬೇಕು. BEOಗಳ ಹತ್ರ ಸೈನ್ ಇರಲಿಲ್ಲ, ಓನ್ಲಿ ಹೆಡ್ ಮಾಸ್ಟರ್ ಸೈನ್ಗಳು ಇದ್ದು ನಾವು BEOಗಳ ಸೈನ್ ಮಾಡಿಸಿರಲಿಲ್ಲ ಅಂದರೆ ಅದು ರಿಜೆಕ್ಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮಗೆ ರಿಜೆಕ್ಟ್ ಆಗುತ್ತೆ. ಈ ಮೂರು ದಾಖಲೆಗಳು ಏನು, ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ, ವ್ಯಾಸಂಗ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ, ಈ ಮೂರು ಸರ್ಟಿಫಿಕೇಟ್ಗಳ ಮೇಲೆ ಮೊದಲು ಹೆಡ್ ಮಾಸ್ಟರ್ಗಳ ಸಿಗ್ನೇಚರ್ ಆಗಬೇಕು. ಆಮೇಲೆ ನಮಗೆ ಸಂಬಂಧಪಟ್ಟ ನಮ್ಮ ಶಾಲೆಗೆ ಸಂಬಂಧಪಟ್ಟ BEOಗಳ ಸಿಗ್ನೇಚರ್ ಆಗಲೇಬೇಕು. ಇದು ತುಂಬ ಇಂಪಾರ್ಟೆಂಟ್. ಈ 5 ಡಾಕ್ಯುಮೆಂಟ್ಗಳ ಆದಮೇಲೆ ನಾನೇನಾದರೂ ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ರೆ, ಕನ್ನಡ ಮಾಧ್ಯಮದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ರೆ, ಈ ಕ್ಯಾಟಗರಿಯಲ್ಲಿ ಕೆಲವೊಂದು ಸೀಟ್ಸ್ಗಳು ಖಾಲಿ ಇರ್ತವೆ ಅಂದರೆ ರಿಸರ್ವ್ ಇರ್ತವೆ, ಈ ಸೀಟ್ಸ್ಗಳನ್ನು ನಾನು ಕ್ಲೇಮ್ ಮಾಡ್ತಿದ್ರೆ ನಾನು ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆವಾಗಲೇ ಹೇಳಿದಾಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಫಾರ್ಮ್ಯಾಟನ್ನು ಖಾಲಿ ಫಾರ್ಮ್ಯಾಟನ್ನು ತೊಗೊಂಡೋಗಿ ನಾನು ಹೆಡ್ ಮಾಸ್ಟರ್ ಹತ್ರ ಹೋಗಬೇಕು. ಹೆಡ್ ಮಾಸ್ಟರ್ ಹತ್ರ ಹೋದಾಗ ಹೆಡ್ ಮಾಸ್ಟರ್ ಫಿಲಪ್ ಮಾಡಿ ಸೈನ್ ಮಾಡ್ತಾರೆ, ಅದನ್ನು ತೊಗೊಂಡು ಬಂದು ನಾನು BA ಹತ್ರ ಸೈನ್ ಮಾಡಬೇಕು. ಅದೇ ರೀತಿ ನಾನು ಗ್ರಾಮೀಣ ವ್ಯಾಸಂಗ ಮಾಡಿದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ಈ ಗ್ರಾಮೀಣ ಎಲ್ಲಿ ಅಪ್ಲೈ ಆಗುತ್ತೆ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ನಾವು ಯಾವಾಗ ಎಲಿಜಿಬಲ್ ಆಗುತ್ತೆ ಆಗ್ತೀವಿ ಅಂದರೆ 1ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿಯವರೆಗೂ ಮಾತ್ರ ನಾನು ಈ ರಿಸರ್ವೇಷನನ್ನು ಪಡಿಬಹುದು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಗ್ರಾಮೀಣದಲ್ಲಿ ಓದಿರಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲಿ ಓದಿದರೆ ನಮಗೆ ಈ 2 ಸರ್ಟಿಫಿಕೇಟ್ ಸಿಗ್ತವೆ. 2 ಸರ್ಟಿಫಿಕೇಟ್ ಮೇಲೆ ಹೆಡ್ ಮಾಸ್ಟರ್ ಆ್ಯಂಡ್ BEO ಸಿಗ್ನೇಚರ್ ಆಗಿರಬೇಕು. ಆಮೇಲೆ ನಾನು ಜಾತಿ ಪ್ರಮಾಣ ಪತ್ರ, ನಾನು ಯಾವುದಾದ್ರೂ ಕ್ಯಾಟಗರಿಯಲ್ಲಿ ಸೀಟ್ಸ್ಗಳನ್ನು ಕ್ಲೇಮ್ ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ SC ಇರ್ಬೋದು, ST ಇರ್ಬೋದು, 2A 2B, ಯಾವ ಕ್ಯಾಟಗರಿಯಲ್ಲಿ ನಾನು ಸೀಟ್ ಕ್ಲೇಮ್ ಮಾಡ್ತಾ ಇದ್ದೀನಿ ಆ ಕ್ಯಾಟಗರಿ ಜಾತಿ ಪ್ರಮಾಣ ಪತ್ರ ಇರಬೇಕು. ಒಂದು ವೆರಿ ಇಂಪಾರ್ಟೆಂಟ್ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಏನಪ್ಪಾ ಅಂದರೆ, ಕಂಪಲ್ಸರಿ ನಮ್ಮ ಜಾತಿ ಪ್ರಮಾಣ ಪತ್ರದ ಮೇಲೆ ತಹಸೀಲ್ದಾರ್ ಸಿಗ್ನೇಚರ್ ಆಗಿರಬೇಕು. ತಹಸೀಲ್ದಾರ್ ಡಿಜಿಟಲ್ ಸಿಗ್ನೇಚರ್ ಆಗಿರುತ್ತೆ, ಅಂದರೆ ತಹಸೀಲ್ದಾರರಿಂದ ನಾವು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿರಬೇಕು. ಅದೇ ರೀತಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ನಾವು ರಿಸರ್ವೇಷನ್ ಅಥವಾ ಸೀಟ್ಸ್ಗಳನ್ನು ಕ್ಲೇಮ್ ಮಾಡ್ತಿದ್ರೆ HK ಸರ್ಟಿಫಿಕೇಟ್ ಮಾತ್ರ ಇರಬೇಕು. ಆಮೇಲೆ ಅವರ ಉದ್ಯೋಗದ ತಂದೆ ತಾಯಿಗಳ ಉದ್ಯೋಗದ ಸಂಬಂಧಪಟ್ಟಂಗೆ ಏನಾದರೂ ನಾವು ಸೀಟ್ಸ್ಗಳಿಗೆ ನಾವು ಅರ್ಹತೆಯನ್ನು ಕೋರ್ತಾ ಇದ್ದರೆ ಆ ತಂದೆ ತಾಯಿಗಳ ವಾಸಸ್ಥಳ, ವ್ಯಾಸಂಗ ಇದನ್ನೆಲ್ಲ ಸರ್ಟಿಫಿಕೇಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಆಗಿರಬೇಕು. ಹೊರನಾಡು ಗಡಿನಾಡು ಸರ್ಟಿಫಿಕೇಟ್ಸ್ ನಮ್ಮ ಹತ್ರ ಇರಬೇಕು ಇನ್ ಕೇಸ್ ನಾವು ಕ್ಲೇಮ್ ಮಾಡ್ತಿದ್ರೆ. ಆಮೇಲೆ ಆರ್ಕಿಟೆಕ್ಚರ್ಗೆ ಇರೋ ನಾವು ಏನಾದರೂ ಕ್ಲೇಮ್ ಮಾಡ್ತಿದ್ರೆ ಆ ಪರೀಕ್ಷೆಯ ಅಂಕಪಟ್ಟಿ ಇರಬೇಕು ನಮಗೆ. ನಾವು ಮೇನ್ಲಿ ಇರಬೇಕಾಗಿರೋದು ಇವು 5 ಡಾಕ್ಯುಮೆಂಟ್ಸ್ಗಳು. ಅದಾದಮೇಲೆ
ಕನ್ನಡ ಮಾಧ್ಯಮ ಗ್ರಾಮೀಣ ಜಾತಿ ಪ್ರಮಾಣ ಪತ್ರ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮಗೆ ಎಲ್ಲ ಸೆಮಿಸ್ಟರ್ನ ಅಂಕಪಟ್ಟಿಗಳು ಒರಿಜಿನಲ್, 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, ವ್ಯಾಸಂಗ ಪ್ರಮಾಣ ಪತ್ರ ಒರಿಜಿನಲ್, ಇವು ಮೇನ್ ಇದ್ರೆ ನಮಗೆ ಯಾವುದು ಗೊಂದಲಗಳಿಲ್ಲದೆ ನಮಗೆ ಕೊಟ್ಟಿರೋ ದಿನಾಂಕದಂದು ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಅಥವಾ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಾಗಿ ಏನಾದರೂ ಗೊಂದಲಗಳಿದ್ದರೆ, ಪ್ರಶ್ನೆಗಳಿದ್ದರೆ, ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಳಿಗೆ ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.